ಜನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮಾರ್ತಿಮಂದರಿಗೆ. ರಾಣೇಬೆನ್ನೂರಿನಲ್ಲಿ ಅತಿಯಾದ ಕುರಿಗಳ್ಳರ ಹಾವಳಿ. ಕುರಿಗಳ್ಳರ ಹಾವಳಿಯಿಂದಾಗಿ ಕುರಿಗಾಹಿಗಳು ತಬ್ಬಿಬ್ಬಾಗಿ ಜೀವನಾಧಾರಕ್ಕೆ ಸಾಕಿಕೊಂಡಿದ್ದ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಟಗರನ್ನು ಕದ್ದು ಪರಾರಿಯಾದ ಘಟನೆ ನಗರದ ನ್ಯಾಯಾಲಯದ ಹಿಂಭಾಗದಲ್ಲಿರುವ ಎಕೆಜೆ ಕಾಲೋನಿಯಲ್ಲಿ ನಡೆದಿದೆ. ನನ್ನ ಹೆಸರು ದಾದಾಪೀರ್ ಉಪ್ಪಿನಂತ್ರಿ. ನಾನು ಕುರಿ ಸಾಕಾಣಿಕೆ ಮಾಡಿದ್ದೆ. ಕನಿಷ್ಠ ಕುರಿ ಬೆಲೆ ಅದೊಂದು 70-75 ಸಾವಿರ ರೂಪಾಯಿ ಕುರಿ. ಅದು ಆರಲ್ಲಾಗೈತಿ. ಆಮ್ಯಾಗೆ ರಾತ್ರಿ 1-ರಿಂದ 1.5 ಸುಮಾರು ಕುರಿ ಕಳುವು ಮಾಡ್ಯಾರ. ನಮ್ಗೆ ಅನುಮಾನ ಅವಸ್ಥದಿಂದ ಇಲ್ಲಿ ಹೇಳಿದ್ರು ಒಬ್ಬರು, 3 ಮಂದಿ ಏನೋ ಬಂದಿದ್ರಂತ. ನಮ್ಗೆ ಯಾರು ಅನ್ನೋದು ಗೊತ್ತಿಲ್ಲ. ಆಮ್ಯಾಗೆ CCTV ಕ್ಯಾಮ್ರಾ ಅದಾವು, ಅದು ಸ್ವಲ್ಪ ವಿಚಾರ ಮಾಡಿ ನಿಮಗೆಲ್ಲ ತಿಳಿಸ್ತೇವೆ. ತಂದಿದ್ದೀವಿ. ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಹೋಗ್ಯಾರ. ಅಲ್ಲ ಬಂದು ಇಲ್ಲಿಗೆ ನೀವು ಸ್ಟೇಷನಿಗೆ ಬರ್ರಿ, ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ರ. ಈಗ ಹೋಗ್ತಾ ಇದ್ದೀವಿ, ಸ್ಟೇಷನ್ಗೆ ಹೋಗ್ತಿದ್ದೀವಿ. 2 ವರ್ಷದಿಂದ ಸಾಕಿದ್ದೀವಿ ನಾವು. ಆದರೂ 70-75 ಸಾವಿರ ರೂಪಾಯಿ ಮಟ್ಟ ಕುರಿ ರೀ ಅದು. ಹೀಗೆ ನಾವು ಸ್ಪರ್ಧೆ ಅದು ಆಡ್ಸಾರಲ್ಲ ಬರ್ತಾರಲ್ಲ, ನಾವು ಗೌಡಿ ಕೆಲಸ ಮಾಡಾರು. ಇದ್ರ ಬಗ್ಗೆ ಸುಮ್ಮನೆ ಶೋಕಿಗೆ ಸಾಕಿದ್ದೆ ನಾನು. ಅದು ನನಗೆ ಭಾಳ ಬೇಸರ ಅನ್ನಿಸತ್ರಿ. ಭಾಳ ಜೀವದ ಮಕ್ಕಳಿಗಿಂತ ಹೆಚ್ಚು ನಾನು ಜೋಪಾನ ಮಾಡಿದ್ದೆ. ನಾನು ಅದಕ್ಕೆ ಹಾಲಾಗಿ ಸಣ್ಣ ಮರಿ ತಂದು ಹಾಲಾಗಿ ಜೋಪಾನ ಮಾಡಿದ್ದೆ. ಮಕ್ಕಳಿಗಿಂತ ಹೆಚ್ಚಿಗೆ ಜೋಪಾನ ಮಾಡಿದ್ದೆ ನಾನು. ಅದು ನಾನು ದಿನ ಸಾಯಂಕಾಲದಿಂದ ಕೆಲಸದಿಂದ ಬಂದು ಸಾಯಂಕಾಲ ಅದಕ್ಕೆ ಬಂದು ಮೇಯಿಸಿ ಕದ ಹಚ್ಚಿ ನಿನ್ನೆ ರಾತ್ರಿ ನಾನು ಊಟ ಮಾಡೋ ಮಟ 11-11.5 ಮಟ ನೋಡಿದ್ದೀನಿ. ಆಮೇಲೆ ಅದ್ರ ಮೇಲ್ಪಟ್ಟು ಹೋಗಿದ್ದೆ. ಪೊಲೀಸು ಸಿಬ್ಬಂದಿಗೆ ನಾನು ಏನು ಕೇಳ್ಕೊಂತಿದ್ದೇನೆ ಅಂದರೆ, ನನ್ನ ಕುರಿ ಎಲ್ಲಿ ಇದ್ರೂ ಹುಡುಕಿ ಕೊಟ್ಟು ನನಗೆ ಏನಾದ್ರು ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋದೊಂದು ಅಭಿಪ್ರಾಯ ನನಗೆ. ನನ್ನ ಮನವಿ ಸರ, ಪೊಲೀಸ್ ಇಲಾಖೆ ನಮ್ಮ ರಾಣೇಬೆನ್ನೂರು ಸ್ಟೇಷನ್ನಿಂದ ಪೊಲೀಸ್ ಇಲಾಖೆಯವರಿಗೆ, ನನ್ನ ಕುರಿ ಎಲ್ಲಿದ್ದರೂ ಪತ್ತೆ ಹಚ್ಚಿ ನನ್ನ ಪಿ ಎಸ್ ಸಾಹೇಬರು ಮನವಿ ಮಾಡಿ ಒಂದು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಕುರಿ ಪತ್ತೆ ಹಚ್ಚಿ ನನ್ನ ಕುರಿ ಕೊಡಿಸೋ ಅಂತ ವ್ಯವಸ್ಥೆನೂ ಮಾಡಬೇಕು.